ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ನಿಂದ ವಿಜಿ ಜಾಮೀನು ಅರ್ಜಿ, ತೀರ್ಪು ಹೊರಬೀಳಲಿದೆ. ಕೆಲವೇ ಕ್ಷಣಗಳಲ್ಲಿ ಜೈಲ ಅಥವಾ ಬೇಲ ಅನ್ನೋದು ಗೊತ್ತಾಗಲಿದೆ. ದುನಿಯಾ ವಿಜಿ ಮನೆ ಮುಂದೆ ನೂರಾರು ಅಭಿಮಾನಿಗಳು ಈಗಾಗಲೇ ಜಮಾಯಿಸಿದ್ದಾರೆ. ಬೆಂಗಳೂರಿನ ಹೊಸಕೆರೆ ಹಳ್ಳಿಯಲ್ಲಿರುವ ದುನಿಯಾ ವಿಜಿ ನಿವಾಸದ ಮುಂದೆ ಅಭಿಮಾನಿಗಳ ದಂಡೆ ಈಗ ಆಗಮಿಸ್ತಾ ಇದೆ. ಇವತ್ತು ಬೇಲ್ ಆಗುತ್ತೆ ಅನ್ನುವ ನಿರೀಕ್ಷೆ ಅವರಲ್ಲಿ ಇದೆ. ಆದರೆ ಬೇಲ ಅಥವಾ ಜೇಲೆ ಮುಂದುವರಿಯುತ್ತಾ ಅನ್ನೋದು ಗೊತ್ತಾಗಬೇಕಾಗಿದೆ. ಹೊಸಕೆರೆಹಳ್ಳಿಯ ನಿವಾಸದ ಬಳಿಯ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀವಿ. ಅಭಿಮಾನಿಗಳು ಅಲ್ಲಿ ಸೇರಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಜೇವೂರ್ ಸಂಪರ್ಕದಲ್ಲಿದ್ದಾರೆ. ಜೇವೂರ್, ಇನ್ನು ಬೇಲ ಅಥವಾ ಜೇಲೆ ಮುಂದುವರಿಯುತ್ತಾ ಅನ್ನೋದು ಡಿಸೈಡ್ ಆಗಿಲ್ಲ, ಆದ್ರೆ ಅಭಿಮಾನಿಗಳಂತೂ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅಲ್ಲಿನ ಸನ್ನಿವೇಶ ಹೇಗಿದೆ? ಹೌದು ಭಾವನ, ಹೊಸಕೆರೆಹಳ್ಳಿಯ ಒಂದು ಏನ್ ಮನೆ ಇದೆ, ದುನಿಯಾ ವಿಜಯ್ ಅವ್ರ ಮನೆ, ಕೀರ್ತಿಗೌಡ ಹಾಗೂ ಅವ್ರ ಮಕ್ಕಳು ತಂದೆ ಎಲ್ಲ ಇರುವಂತ ಒಂದು ಮನೆ ಇದು ದುನಿಯಾ ವಿಜಯ್ ಅವ್ರ ಮನೆ. ಹೊಸಕೆರೆಹಳ್ಳಿ ಯಾವ ದಿನ ಅವರು ಕಳೆದ ಸಂಡೆ ಅನ್ಸುತ್ತೆ, ಹೆಚ್ಚು ಕಡಿಮೆ ಒಂದ್ 8 ದಿನ ಆಯ್ತು ದುನಿಯಾ ವಿಜಯ್ ಅವ್ರ ಜೈಲಲ್ಲಿ ಹೋಗಿ. ಸೊ ಅವತ್ತಿನ ಆರಂಭದ ದಿನದಿಂದನೂ ಕೂಡ ನಮ್ಮ ವಿಜಯನ್ನ ಏನೂ ಮಾಡಿಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅಲ್ಲಿ ಬಂದು ಹೋಗ್ತಾ ಇದ್ರು. ಇವತ್ತು ಅಂದ್ರೆ ಇವತ್ತು ಖಚಿತವಾಗಿ ಅವ್ರಿಗೆ ಬೇಲ್ ಸಿಗುತ್ತೆ, ಸೊ ಒಂದು ಸಂಭ್ರಮ ಇರುತ್ತೆ, ಒಂದು ನಿರೀಕ್ಷೆ ಇರುತ್ತೆ ಅನ್ನೋ ಒಂದು ನಂಬಿಕೆ ಅವರು ಅಭಿಮಾನಿಗಳಲ್ಲಿ ಕಾಣಬಹುದು ನಾವು. ಹಾಗೇನೆ ಬೆಳಗಿನಿಂದನೂ ಕೂಡ ಸಾಕಷ್ಟು ಅಭಿಮಾನಿಗಳು ಬಂದು ಹೋಗಿದ್ರು, ಯಾಕಂದ್ರೆ ಇವತ್ತು ಬೇಲ್ ಸಿಗುತ್ತೆ ಅನ್ನುವಂತ ಒಂದು ಖಚಿತ ನಂಬಿಕೆ ಅವರಲ್ಲಿ ಒಂದು ಇದೆ ಅಂತ ಹೇಳ್ಬೋದು. ಅದೇ ಅಣ್ಣ ಹೊರಗೆ ಬರಲಿ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಅವರು ಮಾತಾಡ್ತಿರೋದು ಅಂತ ಹೇಳ್ಬೋದು ಭಾವನಾ. ಎಸ್, ಈಗ ಅಲ್ಲಿ ಸದ್ಯದ ಸನ್ನಿವೇಶವನ್ನ ವಿವರಿಸೋದಾದ್ರೆ ಕೀರ್ತಿಗೌಡ ಮನೆಯಲ್ಲೇ ಇದ್ದಾರಾ, ಅವರೇನಾದ್ರೂ ಪ್ರತಿಕ್ರಿಯೆಗೆ ಸಿಕ್ಕಿದ್ರ, ಜೊತೆಗೆ ಅಭಿಮಾನಿಗಳು ಇನ್ನು ಜಮಾಯಿಸ್ತಾನೆ ಇದ್ದಾರಾ, ಏನಾದ್ರೂ ಹೆಚ್ಚಿನ ಭದ್ರತೆ ಏನಾದ್ರು ಕೈಗೊಳ್ಳಲಾಗಿದೆಯಾ ಹೇಗೆ? ಇಲ್ಲ ಭಾವನ, ಸದ್ಯಕ್ಕೆ ಕೀರ್ತಿಗೌಡ ಅವರು ಅವರ ತಾಯಿ ಮನೆಯಲ್ಲಿರೋದು ಎಲ್ಲರಿಗೂ ಗೊತ್ತಿರುವಂತದ್ದು. ಅವರು ಆಡಿಯೋ ಮೂಲಕ ಹೇಳಿರುವಂತದ್ದು, ನಾನು ಗಂಡನ ಜೊತೆಗೆ ಇರ್ತೇನೆ, ಹಾಗೇನೆ ಏನು ತೊಂದರೆ ಆದ್ರೂ ಅವ್ರ ಜೊತೆಗೆ ಇರ್ತೇನೆ ಅನ್ನುವಂತ ಒಂದು ಒಂದಷ್ಟು ಮಾತುಗಳನ್ನ ಆಡಿದ್ರೆ, ಹಾಗೇನೆ ತಾಯಿ ಮನೆಯಲ್ಲಿದೆ ಅನ್ನುವಂಥದ್ದು. ಹಾಗೇನೆ ದುನಿಯಾ ವಿಜಯ್ ಅವರು ಏನಿದ್ದಾರೆ, ಅವರು ಯಾವುದೇ ತರದ ಒಂದು ನಾನು ಹೊರಗೆ ಬರೋವರೆಗೂ ನೀವು ಯಾವುದೇ ತರದ ಪ್ರತಿಕ್ರಿಯೆ ಕೊಡಲೇಬಾರದು ಅನ್ನುವಂತ ಒಂದು ವಿಷಯವನ್ನು ತಿಳಿಸಿ ಹೋಗಿರೋದ್ರಿಂದ ಕೀರ್ತಿಗೌಡ ಯಾವುದೇ ತರದ ಸದ್ಯಕ್ಕಿನ್ನೂ ಮಾಹಿತಿ ಯಾವುದೇ ತರದ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದ್ರೆ ಕೊಡುವ ನಿರೀಕ್ಷೆ ಇದೆ ಅಂತ ಹೇಳ್ಬೋದು, ಯಾಕಂದ್ರೆ ಜಾಮೀನ್ ಸಿಗುತ್ತೆ ಅಂತ ಹೇಳಿ ಅಭಿಮಾನಿಗಳಲ್ಲಿ ಒಂದ್ ಕಡೆ ಇದ್ರೆ, ಇನ್ನೊಂದ್ ಕಡೆ ಕೀರ್ತಿಗೌಡ ಹಾಗೇನೆ ಅವ್ರ ಮನೆಯವರೆಲ್ಲರೂ ಕೂಡ ಅದನ್ನು ನಿರೀಕ್ಷೆ ಮಾಡ್ತಾರೆ, ವಿಜಯವರ ಮಕ್ಕಳು ಕೂಡ ಅದನ್ನು ನಿರೀಕ್ಷೆ ಮಾಡ್ತಾರೆ. ಬೇಲ್ ಸಿಕ್ಕಾದ್ಮೇಲೆ, ಬೇಲ್ ಅನೌನ್ಸ್ ಆದ್ಮೇಲೆ ಮುಸ್ಲಿಂ ಸಂಜೆನ ಆಗ್ಬೋದು, ನಾಳೆ ಹೊರಗಡೆ ಬರ್ಬೋದು ಅವರು. ಸೊ ಆ ದೃಷ್ಟಿಯಲ್ಲಿ ಒಂದು ಸಂಭ್ರಮವನ್ನು ನಿರೀಕ್ಷೆ ಮಾಡಬಹುದು ದುನಿಯಾ ವಿಜಯ್ ಮನೆ ಹತ್ರ ಅಂತ ಹೇಳ್ಬೋದು ಭಾವನಾ. ಎಸ್, ಧನ್ಯವಾದ ಜೇವೂರ್ ನಿಮ್ಮೆಲ್ಲ ಮಾಹಿತಿಗೆ.